ಎಸ್ ಈ ಗುರುತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ಮಂಡ್ಯದ ಸೇಡು ಮೈಸೂರಿನಲ್ಲಿ ಆಗಿದ್ರೆ ಜೆಡಿಎಸ್ ತೀರಿಸಿಕೊಳ್ಳುತ್ತೆ ಅಂತ ಅನ್ಸುತ್ತಾ? ಜಿಟಿಡಿ ಅವರ ಹೇಳಿಕೆ ಜೊತೆಗೆ ಆ ಸಭೆಯಲ್ಲಿ ನಡೆದಂತಹ ಘಟನೆಗಳನ್ನ ನೋಡ್ತಾ ಇದ್ರೆ ಮೈತ್ರಿಯಲ್ಲಿ ದಂಗಲ್ ಜೋರಾಗಿದೆ. ಖಂಡಿತವಾಗ್ಲೂ ಕೂಡ ಇದು ಕೇವಲ ಸಚಿವರ ಮಾತಷ್ಟೇ ಅಲ್ಲ, ಸಚಿವರು ಹೇಳ್ತಾ ಇರತಕ್ಕಂತ ಮಾತಿನ ಹಿಂದೆ ಅಲ್ಲಿನ ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯಗಳು ಅಡಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಚಿವ ಜಿ ಟಿ ದೇವೇಗೌಡರು ಕೂಡ ನೇರವಾಗಿ ಹೇಳ್ತಾ ಇದ್ರು, ಹೇಳುವಂತ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು ಹಿಂದೆ ಆದಂತಹ ಕ್ಷೇತ್ರಗಳಲ್ಲಿ ಆದಂತಹ ಸೋಲುಗಳೇನಿವೆ, ಸೋಲುಗಳನ್ನ ಅವಾಗ ಏನು ಜವಾಬ್ದಾರಿ ಏನು ಹೊತ್ತಿದ್ರು ಅವರ ತಲೆಗೆ ಕಟ್ಟಿಗೆ ಸಾಧ್ಯ ಆಗುತ್ತಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಂಪಿ ಎಲೆಕ್ಷನ್ ಗೆ ನಿಂತಿದ್ದಂತಹ ಎಚ್ ವಿಶ್ವನಾಥ್ ಅವ್ರು ಏನಿದ್ರು ಅವರು ಸೋಲನ್ನ ಕಂಡಿದ್ರು. ಹಾಗಂತ ವಿಶ್ವನಾಥ್ ಅವರ ಸೋಲನ್ನ ಸಿದ್ದರಾಮಯ್ಯನವರ ತಲೆಗೆ ಹೇಗೆ ಕಟ್ಟಿಗೆ ಸಾಧ್ಯ ಆಗುತ್ತಿದ್ರು. ಹಾಗಾಗಿ ಮೈತ್ರಿ ಒಂದು ಸರ್ಕಾರದಲ್ಲಿ ಕೂಡ ಈಗ ಏನು ಮೈತ್ರಿ ಅಭ್ಯರ್ಥಿ ಒಂದು ವೇಳೆ ಸೋತ್ರೆ ಆ ಸೋಲನ್ನ ನಾವು ಕೂಡ ಖಂಡಿತವಾಗ್ಲೂ ಓಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತಂದ್ರೆ ಇರ್ತಕ್ಕಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿನಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, 3 ಕಡೆಗಳಲ್ಲಿ ಜೆಡಿಎಸ್ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂತಹದ್ದಾಗತ್ತೆ. ಆ ನಂತರದಲ್ಲಿ ಈಗ ಏನು ಕಾರ್ಯಕರ್ತರಿಗೆ ಕಾಲಾನುಕಾಲದಿಂದನೂ ಕೂಡ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಿನ ಕಿತ್ತಾಟಗಳು ಏನು ನಡೆಸ್ಕೊಂಡು ಬಂದಿವೆ ಅವುಗಳನ್ನ ಗಮನ ಮಾಡುವಂತ ಕೆಲಸವನ್ನು ಕೂಡ ನಾವು ಕೂಡ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಆದ್ರೆ ಒಂದೇ ಬಾರಿಗೆ ಎಲ್ಲವೂ ಕೂಡ ಸರಿ ಹೋಗುವ ಲಕ್ಷಣಗಳು ಕೂಡ ಇರೋದಿಲ್ಲ. ಈಗಾಗಲೇ ಕೂಡ ನಾವು ಕೂಡ ಪ್ರಯತ್ನವನ್ನ ಮಾಡಿದ್ದೀವಿ, ಕಾರ್ಯಕರ್ತ ಏನ್ ಹೇಳಿದ್ರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನ ಮಾಡಿದ್ದೀವಿ. ಆದ್ರೂ ಕೂಡ ಅವರು ತನ್ನ ಒಂದು ಬೇಸರ ಏನಿದೆ ಬೇಸರವನ್ನ ಕೂಡ ಹೊರ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನೇರವಾಗಿ ಚುನಾವಣೆಗಳಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ ಮಾಡಿದ್ರೆ ಸ್ವತಃ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಾರಾ ಮಹೇಶ್ ಅವರು ಇದ್ದಾರೆ, ಅವ್ರಿಗೂ ಕೂಡ ಇದ್ ತಾರಾ ಮಹೇಶ್ ಅವರು ಮಾತಾಡ್ತಾರೆ. ಎಸ್ ಎಸ್ ತಾರಾ ಮಹೇಶ್ ಅವರೇ ನಮಸ್ಕಾರ. ಹಲೋ ತಾರಾ ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಸರಮೇಶ್ ಅವರೇ, ಈಗ ಮೈಸೂರಿನ ವಿಚಾರಕ್ಕೆ ಬರೋದಾದ್ರೆ ಮೈತ್ರಿ ಇದೆ ಅಂತ ಅನ್ಸುತ್ತಾ ಅಥವಾ ಬಹಳ ಜೋರಾಗಿ ಅಲ್ಲಿ ಜಟಾಪಟಿ ಕಂಡು ಬರ್ತಾ ಇದೆ, ತಾವು ಬೆಂಬಲವನ್ನ ಕೊಡ್ತೀರಾ ಅನ್ನುವಂಥದ್ದು? ತಾವು ಯಾರು ಮಾತಾಡುತ್ತೀರಿ? ನಾನು ಪ್ರತಿಮಾ ಭಟ್ ಅಂತ ಸುವರ್ಣ ನ್ಯೂಸ್ ನಿಂದ ಮಾತನಾಡ್ತಾ ಇರುವಂತದ್ದು. ಈಗ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೊದಲಿಂದನೂ ಸಹ ಪ್ರತಿಷ್ಠಿತವಾದಂತ ಕ್ಷೇತ್ರಗಳು. ನಿಜ, ತಕ್ಷಣ ಮನಸ್ಫೂರ್ತಿಯಾಗಿ ಕಾರ್ಯಕರ್ತರುಗಳು ಹೊಂದಾಣಿಕೆ ಆಗುವಂತದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಈಗಾಗಲೇ ಜಿ ಟಿ ದೇವೇಗೌಡ ನೇತೃತ್ವದಲ್ಲಿ ಸಭೆ ಮಾಡಿದಿರಿ, ಮೊದಲಿದ್ದಂತ ಒತ್ತಡ ಈಗ ಕಮ್ಮಿ ಆಗಿದೆ. ಮೊದ್ಲೇನು ಅವರ ನಾಯಕರು ಮುಂದೆ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಅದು ತಿಳಿ ಹೇಳಿದ ನಂತರ ಈಗ ಕೊನೆಯಲ್ಲಿ ಸಭೆ ಶಾಂತಿಯುತವಾಗಿ ಕಾರ್ಯಕರ್ತರುಗಳೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಒಪ್ಪಿಕೊಂಡಿದ್ದಾರೆ. ಅಲ್ಲ, ಈಗ ಮೈಸೂರಿನಲ್ಲಿ ಒಂದೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದಕ್ಕೆ ನಾವು ಹೊಣೆಯಲ್ಲ ಅಂತ ಜಿ ಟಿ ಡಿ ಅವರು ಕೊಟ್ಟಂತ ಹೇಳಿಕೆ ಇದೆ, ಅಂದ್ರೆ ಸೋಲು ಗ್ಯಾರಂಟಿ ಅನ್ನೋದಾ ಹಾಗಿದ್ರೆ? ಅವ್ರು ಹೇಳಿರುವಂತದ್ದು ಈಗ ನಾವು ಹಾಸನ ಮೈಸೂರು ಮಂಡ್ಯ 3 ಕ್ಷೇತ್ರಗಳಲ್ಲೂ ಸಹ ಗೆಲ್ತೇವೆ ಅನ್ನುವಂತ ವಿಶ್ವಾಸ ನಮ್ಗಿದೆ. ಕೊನೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ವಿ, ಗೆಲ್ತೇವೆ ಅನ್ನುವಂತ ವಿಶ್ವಾಸ ಇದೆ ಮೇಡಮ್. ಯಾವ ಸಮಸ್ಯೆನೂ ಇಲ್ಲ. ಈಗ ನಮ್ ಕಾರ್ಯಕರ್ತರು ಒಟ್ಟಾಗಿ ಅವ್ರಾಗಿರ್ತಕ್ಕಂತ ನೋವನ್ನ ಅವ್ರ ನಾಯಕರು ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ನ ಕಾರ್ಯಕರ್ತರು ಮುಖಂಡರುಗಳು ಬೆಂಬಲವನ್ನ ಕೊಡ್ತಾ ಇಲ್ಲ ಮೈತ್ರಿ ಅಭ್ಯರ್ಥಿಗೆ ಅಂತ ಕಾರಣಕ್ಕಾಗಿ ಅದನ್ನೇ ನಮ್ ಕಾರ್ಯಕರ್ತರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲೂ ಸಹ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳು ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ, ನಾವು ಕೂಡ ಇಲ್ಲಿ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಲ್ಲ, ಅನ್ಸುತ್ತಾ ಈಗ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಈ ದಂಗಲ್ ನಿಜಕ್ಕೂ ಕೂಡ ಶಮನ ಆಗುತ್ತೆ ಅಂತ ಅನ್ಸುತ್ತಾ? ಎಸ್, ಕರೆ ಕಟ್ ಆಗಿರುವಂತದ್ದು. ಸಾರಾ ಮಹೇಶ್ ಅವರು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೇವೆ ಅಂತ. ಆದ್ರೆ ಸಭೆಯಲ್ಲಿರುವಂತಹ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದೀರಿ, ಅದರ ಜೊತೆಗೆ ಸಭೆಯ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದಕ್ಕೆ ನಾವು ಹೊಣೆಯಲ್ಲ ಅಂತ ಜಿ ಟಿ ಡಿ ಕೊಟ್ಟಂತಹ ಹೇಳಿಕೆ ಇವೆಲ್ಲವನ್ನ ನೋಡ್ತಾ ಇದ್ರೆ ದಂಗಲ್ ಜೋರಾಗಿದೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ. ಮೈತ್ರಿಯಲ್ಲಿ ಬಂಡಾಯದ ಬೆಂಕಿ ಜೋರಾಗಿರುವಂತದ್ದು. ಹಾಗಿದ್ರೆ ಸಿದ್ದರಾಮಯ್ಯ ವಿರುದ್ಧ ಜಿ ಟಿ ದೇವೇಗೌಡರ ಮುನಿಸು ಮುಗಿದಿಲ್ವಾ? ಜೆಡಿಎಸ್ ನಾಯಕರ ಸಭೆಯ ಬಳಿಕ ಸಚಿವ ಜಿ ಟಿ ಡಿ ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಈ ಎಲ್ಲದಕ್ಕೂ ಕೂಡ ಈ ಕಾರಣ ಆಗ್ತಾ ಇರುವಂತದ್ದು. ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರಾ? ಹಾಗಿದ್ರೆ ಜಿ ಟಿ ಡಿ ಬಹಿರಂಗವಾಗಿಯೇ ಸೋಲಿನ ಬಗ್ಗೆ ಜಿ ಟಿ ಡಿ ಆಡಿರುವಂತಹ ಮಾತೇನಿದೆ? ಹಾಗಿದ್ರೆ ಸೋಲು ನಿಶ್ಚಿತ ಅಂತಿದ್ದಾರಾ?
ಎಸ್, ಕಾಂಗ್ರೆಸ್ ನ ಮಾಜಿ ಶಾಸಕ ಆಗಿರುವಂತಹ ವಾಸು ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಪ್ರಮುಖವಾಗಿ ಮೈಸೂರಿನಲ್ಲಿ ಆಗ್ತಾ ಇರುವಂತದ್ದು ಜೆಡಿಎಸ್ ನಿಂದ ಬೆಂಬಲ ದೊರೀತಾ ಇಲ್ಲ ಅಂತ, ಅದು ಈಗ ನಿನ್ನೆ ಅಷ್ಟೇ ಪ್ರಾರಂಭ ಆಗಿದೆ. ಮೈಸೂರು ಜಿಲ್ಲೆ ಮೈಸೂರು ಚಾಮುಂಡೇಶ್ವರಿಲಿ ಬಹುತೇಕ ಇವತ್ತು ನಾಳೆಯಲ್ಲಿ ಸರಿ ಹೋಗ್ತದೆ. ಬಹಳ ಜನರು ಅವರು ಜೆಡಿಎಸ್ ನ ಬೆಂಬಲಿಗರಾಗಿ ಬಹಳ ಶ್ರಮ ಪಟ್ಟು ಜಿ ಟಿ ದೇವರು ಗೆಲ್ಸಿದಂತವ್ರು. ಜಿ ಟಿ ದೇವರು ನಿನ್ನೆ ಮೊನ್ನೆವರೆಗೂ ಸ್ವಲ್ಪ ಹೊರಗಿದ್ರು. ಅವರು ಮತ್ತೆ ಸಿದ್ದರಾಮಯ್ಯನವರು ಅವರು ಮಾತನಾಡಿದ್ರಂತ ಮೂರು ದಿನದಿಂದ ಅವ್ರು ಒಪ್ಪಿ ಅವ್ರು ಕೆಲಸ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ. ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಒಂದೊಮ್ಮೆ ಸೋತ್ರೆ ಅದಕ್ಕೆ ನಾವು ಹೊಣೆಯಲ್ಲ ಅಂತಾರೆ ಜಿ ಟಿ ಡಿ, ಈ ಹೇಳಿಕೆ ಕೇಳಿದ್ರೆ ನೋಡಿ, ಇದೆಲ್ಲ ಈ ನೈತಿಕ ಹೊಣೆ ಬರ್ತಕ್ಕಂಥ ಕೆಲಸಗಳು ಶಾಂತವೇರಿ ಗೋಪಾಲ್ಗೌಡರ ಕಾಲಕ್ಕೆ ಮತ್ತು ಕಡದಾಳ್ ಮಂಜಪ್ಪನವ್ರ ಕಾಲಕ್ಕೆ ಕೆಂಗಲ್ ಹನುಮಂತ್ರಿನವ್ರ ಕಾಲಕ್ಕೆ ನಿಜಲಿಂಗಪ್ಪನವ್ರ ಕಾಲಕ್ಕೆ ಇತ್ತೀಚೆಗೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲಕ್ಕೆ ಮುಗೀತು. ಅಲ್ಲಿಂದ ನಾವ್ ಯಾರೇ ಸೋತ್ರು ಯಾವ ನಾಯಕರು ಏನಾದ್ರು ನೈತಿಕ ಹೊಣೆ ಹೊತ್ಕೊಂಡಿದಾರ? ಮಂಡ್ಯದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸೇಡ್ ತೀರ್ಸ್ಕೊಳ್ಳಲಾಗ್ತಾ ಇದೆಯಾ? ಈಗ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ನಾವು ಹೊಣೆ ಹೊತ್ಕೊಳ್ತೀನ ಯಾರು ಹೇಳಲೇ ಇಲ್ವಲ್ಲ? ನಾವು ಹಂಗ್ ಹೇಳಿದ್ರೆ ಬಹುಶಃ ಈ ಮಟ್ಟಕ್ಕೆ ತಲುಪ್ತಾ ಇರಲಿಲ್ಲ. ಅಲ್ಲ, ಅಲ್ಲಿ ಕಾಂಗ್ರೆಸ್ ನ ಕಾರ್ಯಕರ್ತರು ಬೆಂಬಲವನ್ನ ಕೊಡ್ತಾ ಇಲ್ಲ ಅನ್ನೋಂತ ಕಾರಣಕ್ಕಾಗಿ ಇಲ್ಲಿ ದಂಗಲ್ ಶುರುವಾಗಿದೆಯಾ ಮೈಸೂರಲ್ಲಿ ಅಂತ? ಅದು ಇವತ್ತಷ್ಟೇ ಪ್ರಾರಂಭ ಆಗಿದೆ. ಬಹುತೇಕ ಇನ್ನೆರಡು ದಿನದಲ್ಲಿ ಎಲ್ಲವೂ ಇತ್ಯರ್ಥ ಆಗ್ತದೆ. ವಿಶ್ವಾಸ ಇದೆಯಾ? ಖಂಡಿತವಾಗಿ ವಿಶ್ವಾಸ ಇದೆ. ಮಾನ್ಯ ಜಿ ಡಿ ದೇವರ ಬಗ್ಗೆ ನನಗಂತೂ ವಿಶ್ವಾಸ ಇದೆ. ಅಂದ್ರೆ ಈ ದಂಗಲ್ ಆಗಿದ್ರೆ ಕ್ಷಣ ಮಾತ್ರ, ಆದ್ರೆ ಈ ಕ್ಷಣಕ್ಕೆ ನೋಡ್ತಾ ಇದ್ರೆ ಬಹಳ ಜಾಸ್ತಿ ಆಗುತ್ತೆ ಕಾಣಿಸ್ತಾ ಇದೆಯಲ್ಲ ಸರ್. ಇಷ್ಟು ದಿನ ಅವರು ಅದುಮಿಟ್ಕೊಂಡಿದ್ರು, ಇಷ್ಟವಂತ ಕಾರ್ಯಕರ್ತರು ಜೆ ಡಿ ಎಸ್ ನವರು, ಅವ್ರಿಗೊಂದು ಅವಕಾಶ ಸಿಕ್ತು, ಅದನ್ನ ಅವರು ಪ್ರತಿಭಟಿಸಿದ್ದಾರೆ. ಬಹುಶಃ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಆಕ್ರೋಶ ಇರ್ತದೆ. ಅಲ್ಲ, ಇಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಮೇಲಿನ ಮುನಿಸಿಗೆ ಜಿ ಟಿ ಡಿ ಈ ರೀತಿಯಲ್ಲಿ ಸೇರಿ ತೀರಿಸಿಕೊಳ್ತಾ ಇದ್ದಾರಾ, ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಈಗ. ಹಾಗಿದ್ರೆ ಜಿ ಟಿ ದೇವೇಗೌಡರು 15 ದಿನದಿಂದ ಅವರು ಯಾವ ಇದಕ್ಕೂ ಬಂದಿರಲಿಲ್ಲ. ಮೊನ್ನೆ ಜಿ ಟಿ ದೇವೇಗೌಡರು ಮತ್ತು ಅವರು ಒಟ್ಟಿಗೆ ಊಟ ಮಾಡಿ ಒಂದು ಇತ್ಯರ್ಥಕ್ಕೆ ಬಂದಿದ್ದಾರೆ. ಅಲ್ಲ, ಎಲ್ಲ ಒಂದು ಕಡೆ ಒತ್ತಡಕ್ಕೆ ಮಣಿದು ಕಾಣಿಸ್ಕೊಳ್ತಾ ಇದ್ದಾರಾ? ಮನಸ್ಫೂರ್ತಿಯಾಗಿ ನಿಜಕ್ಕೂ ಕೂಡ ಬೆಂಬಲ ಇದೆ ಅನ್ಸುತ್ತಾ? ನನಗೆ ಗೊತ್ತಿದ್ದಂಗೆನೆ ನಿನ್ನೆ ಅಷ್ಟೇ ಇದು ಇತ್ಯರ್ಥ ಆಗಿದ್ದು. ಮೊನ್ನೆ ಸಾಯಂಕಾಲ ನಾನು ಮೊನ್ನೆ ಸಾಯಂಕಾಲ ಮನೆಗೆ ಹೋಗಿ ನಾನು ವಿನಂತಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಮೈಸೂರು ನಗರದಲ್ಲಿ ಅವರು 18 ಜನ ಕಾರ್ಪೊರೇಟರ್ ಜೆ ಡಿ ಎಸ್ ನಿಂದ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ನಾನು ವಿನಂತಿಸ್ಕೊಂಡು ನನ್ನ ಕ್ಷೇತ್ರದಲ್ಲಿ ನಿಮ್ಮ ಸಂಪೂರ್ಣ ಅದರಲ್ಲೂ ಜನತಾದಳದ ಅಧ್ಯಕ್ಷರು ನಗರ ಅಧ್ಯಕ್ಷರು ನನ್ನ ಕ್ಷೇತ್ರದಲ್ಲೇ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರನ್ನು ವಿನಂತಿಸ್ಕೊಂಡೆ. ಆ ಸಂದರ್ಭದಲ್ಲಿ ಅವರು ನೇರವಾಗಿ ಹೇಳಿದ್ರು ಖಂಡಿತ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸರ್, ಸದ್ಯದ ಚಿತ್ರವನ್ನ ನೋಡ್ತಾ ಇದ್ರೆ ಹಾಗನ್ಸುತ್ತಾ ಸರ್, ನಿಜಕ್ಕೂ ಕೂಡ ಇದೆಲ್ಲವೂ ಕೂಡ ಶಮನ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಒತ್ತಡ ಅಷ್ಟೇ ಅಂತ ಅನ್ಸುತ್ತಾ ಅಂತ? ಖಂಡಿತವಾಗಿ ಇತ್ಯರ್ಥ ಆಗುತ್ತೆ. ಇದು ಪ್ರಾರಂಭ ಅಷ್ಟೇ. ಈ ಪ್ರಾರಂಭ ಆದದ್ರಿಂದ ಒಂದು ಅವಕಾಶ ಸಿಕ್ತು. ಇಷ್ಟವಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹುಶಃ ಜಿ ಟಿ ದೇವೇಗೌಡರು ಮತ್ತು ಎಚ್ ಡಿ ದೇವೇಗೌಡರು ಮತ್ತು ಜೆ ಡಿ ಎಸ್ ನ ಅಲ್ಲ, ಈ ಸದ್ಯದ ಚಿತ್ರಣ ನೋಡ್ತಾ ಇದ್ರೆ ಮುಖಂಡರ ಮಟ್ಟದಲ್ಲಿ ಮಾತ್ರ ಮೈತ್ರಿ ಇದೆ, ಆದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಮೈತ್ರಿ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂತ? ಒಂದು ಇವತ್ತು ನಾಳೆಯಲ್ಲಿ ಸರಿ ಆಗ್ತದೆ, ಖಂಡಿತವಾಗಿ ಆಗಿದೆ. ಅಲ್ಲ, ಶಮನ ಆಗುತ್ತಾ ಅಥವಾ ಆಕ್ರೋಶವೇ ಮುಂದುವರಿಯುತ್ತಾ ಅಂತ ಅನ್ಸುತ್ತೆ ಅಂತ ಸದ್ಯಕ್ಕೆ ಚಿತ್ರಣ ನೋಡ್ತಾ ಇದೆ? ನನ್ನ ಅಭಿಪ್ರಾಯ ಮತ್ತು ಅನುಭವದಲ್ಲಿ ಖಂಡಿತವಾಗಿ ಶಮನ ಆಗುತ್ತೆ. ಎಸ್, ಥ್ಯಾಂಕ್ ಯು ವಾಸು ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಕಾಂಗ್ರೆಸ್ ಮುಖಂಡರ ಮಾತು. ಎಸ್, ಮೈಸೂರು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ವಿಜಯ್ ಕುಮಾರ್ ಅವರೇ. ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂತ, ನಿಜಕ್ಕೂ ಜೆ ಡಿ ಎಸ್ ನ ಸಪೋರ್ಟ್ ತಮಗೆ ಲಭ್ಯ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮೇಡಮ್, ಕೆಲವು ಕಡೆ ಸ್ವಲ್ಪ ಸಣ್ಣ ಡಿಫ್ರೆನ್ಸ್ ಇದೆ. ಹಳೆ ಮೈಸೂರು ಭಾಗ ಒಕ್ಕಲಿಗರು ಬಲಿಷ್ಠವಾಗಿರುವಂತ ಜಾಗಗಳು, ತಲತಲಾಂತರಗಳಿಂದ ಕೆಲವರು ಜನತಾ ಪರಿವಾರವನ್ನ ಒಪ್ಕೊಂಡು ಬಂದಿದ್ದಾರೆ. ಈಗ ಸ್ವತಃ ನಾವು ಬದುಕ್ತಾ ಇರೋ ಊರ್ನಲ್ಲಿ ನಮ್ ದೊಡ್ಡಪ್ಪನ ಮಕ್ಕಳು ದಳದ ಜೊತೆ ಇದ್ದಾರೆ, ನಮ್ ಚಿಕ್ಕಪ್ಪನ ಮಕ್ಕಳು ನಾವೆಲ್ಲ ಕಾಂಗ್ರೆಸ್ ಜೊತೆ ಇದ್ದೀವಿ. ಆದ್ರಿಂದ ನಾವು ಒಂದೇ ದಿನದೊಳಗಡೆ
ಈಗ ದಿಸ್ ಇಸ್ ಎ ಪರ್ಮನೆಂಟ್ ವಾರ್ ಫೀಲ್ಡ್ ಇದು. ಅಲ್ಲ, ಸಮಯ ಬಹಳ ಕಡಿಮೆ ಇದೆ ಅಲ್ಲ ಸರ್, ಯಾಕಂದ್ರೆ ಈಗ ಮೈಸೂರಿನಲ್ಲಿ ಜಿ ಟಿ ಡಿ ಹೇಳಿಕೆಯನ್ನು ಕೊಟ್ಟರು, ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದಕ್ಕೆ ನಾವು ಹೊಣೆಯಲ್ಲ ಅಂತ. ಜಿ ಟಿ ದೇವೇಗೌಡರು ಪಾಪ ಬಾರಿ ಪ್ರಾಮಾಣಿಕವಾಗಿ, ಸಾರಾ ಮಹೇಶ್ ಅವರು, ಜಿ ಟಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಎಲ್ಲ ಪ್ರಾಮಾಣಿಕವಾಗಿ ಯಾವುದೇ ನಿಸ್ಸಂದೇಹವಾಗಿ ಕಾಂಗ್ರೆಸ್ ಜೊತೆ, ಮತ್ತೆ ನಮ್ಮ ಕಾಂಗ್ರೆಸ್ ನ ಎಲ್ಲ ವರಿಷ್ಠರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಖರ್ಗೆ ಸಾಹೇಬರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಮೇಲಿನ ಮುನಿಸು ಜಿ ಟಿ ದೇವೇಗೌಡರು ಈ ರೀತಿಯಲ್ಲಿ ಅದನ್ನ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನಿನ್ನೆ ಜಿ ಟಿ ದೇವೇಗೌಡರು ಸನ್ಮಾನ್ಯ ಸಮನ್ವಯ ಸಮಿತಿ ಅಧ್ಯಕ್ಷ ಆದಂತ ಸಿದ್ದರಾಮಯ್ಯನವರು ಕೂತ್ಕೊಂಡು ಭಾರಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ದಾರೆ. ಇವತ್ತು ಒಂದ್ ತಿಳ್ಕೊಳ್ಳಿ ಮೇಡಮ್, ಟೆಕ್ನಿಕಲ್ ಪ್ರಾಬ್ಲಮ್ ಏನಂತಾರೆ, ಇಲ್ಲಿವರೆಗೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿಯಲ್ಲಿ ಸಭೆ ಕರೆದಿರಲಿಲ್ಲ. ಸಭೆ ನಾವ್ ಆಲ್ರೆಡಿ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿ 8-9 ದಿನಗಳು ಆಗೋಗಿದೆ. ಅಲ್ಲಿ ಜಿ ಟಿ ದೇವೇಗೌಡರು ಫಸ್ಟ್ ಡೇ ಇವತ್ತು ಮೀಟಿಂಗ್ ಕರೆದಿರೋದ್ರಿಂದ ಕೆಲವು ತಲತಲಾಂತರದಿಂದ ಸ್ವಲ್ಪ ಬೆಂಬಲಿಸ್ಕೊಂಡ್ ಬಂದಿರೋ ಕೆಲವು ಕುಟುಂಬಗಳು ಅವ್ರ ಮೇಲೆ ನಾವು ಮಾಡಲ್ಲ ಅಂತ ಸಹಜವಾಗಿ ಗಲಾಟೆ ಮಾಡಿ. ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಏಟಿಗೆ ಇಲ್ಲಿ ಎದುರೇಟ ಅಂತ, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲ ಇಲ್ಲ ಅನ್ನುವಂಥದ್ದೇ ಆ ಒಂದು ಮುನಿಸು ಈಗ ಇಲ್ಲಿ ಮೈಸೂರಿನಲ್ಲಿ ತೋರ್ಪಡೆ ಆಗ್ತಾ ಇದೆಯಾ ಅಂತ. ಒಂದೇನಂತಂದ್ರೆ ಕಾಂಗ್ರೆಸ್ ನ ವರಿಷ್ಠರಿಗೆ ಆಲ್ರೆಡಿ ನಮ್ಗೆಲ್ಲ ಸೂಚನೆ ಕೊಟ್ಟಿದ್ರು ಜಿಲ್ಲಾಧ್ಯಕ್ಷಗಳಿಗೆ, ಯಾವ್ದಾದ್ರೂ ಪದಾಧಿಕಾರಿಗಳು ಯಾವ್ದಾದ್ರು ಒಂದು ವರ್ಗ ಏನಾದ್ರೂ ಆ ರೀತಿ ಪಕ್ಷ ವಿರೋಧ ದ್ರೋಹದಲ್ಲಿ ಪಾಲ್ಗೊಂಡ್ರೆ, ಮೈತ್ರಿ ಪಕ್ಷಗಳನ್ನ ಹೊರತುಪಡಿಸಿ ಏನಾದ್ರೂ ಆ ರೀತಿ ತಪ್ಪು ನಿರ್ಧಾರಗಳನ್ನ ಮಾಡಿದ್ರೆ ವಿತಿನ್ 24 ಅವರ್ಸ್ ಅಲ್ಲಿ ಆ ಪದಾಧಿಕಾರಿಗಳನ್ನ ಪಾರ್ಟಿಯಿಂದ ಹೊರಹಾಕ್ಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ನನಗೆ ನಿನ್ನೆ ದೂರವಾಣಿ ಮೂಲಕ ಹೇಳಿದ್ದಾರೆ, ನಾವು ಇಲ್ಲಿ ನಾಟಕ ಆಡಂತದ್ದೇ ಅಲ್ಲಿ ಅಥವಾ ಸುಳ್ಳು ಹೇಳಂತದ್ದೇ ಅಲ್ಲಿ ಯಾವುದೂ ಇಲ್ಲ. 8-7 ಕ್ಷೇತ್ರಗಳಲ್ಲಿ JDS ನವರು ಗೆಲ್ಬೇಕು, ಅದರ ಜವಾಬ್ದಾರಿ JDS ಮತ್ತೆ ಕಾಂಗ್ರೆಸ್ ಗಿದೆ. ವಿಜಯಕುಮಾರ್ ಅವರು ಹಾಗೆ ಲೈನ್ ಅಲ್ಲಿ JDS ರಾಜ್ಯಾಧ್ಯಕ್ಷರಾದಂತಹ ವಿಶ್ವನಾಥ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾನು ತಪ್ಪಾಗಿ ಮಾಡಿದರೆ, ನಾನು ರಾಜ್ಯಾಧ್ಯಕ್ಷ ಅಲ್ಲ, ವಿಶ್ವನಾಥ್ ಕಾಂಗ್ರೆಸ್ ಸ್ಪೋಕ್ಸ್ ಮ್ಯಾನ್ ನಾನು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವಿಜಯಕುಮಾರ್ ಅವರು ಹೇಳಿ, ಪ್ರಮುಖವಾಗಿ ಈಗಿರುವಂತದ್ದು ದಂಗಲ್ ಏನಿದೆ ಅಂದ್ರೆ, ಈಗ ನೋಡ್ತಾ ಇದ್ರೆ ಶಮನ ಆಗುತ್ತೆ ಅಂತ ಅನ್ಸುತ್ತಾ ತಮಗೆ? ಮೇಡಮ್, ಇವತ್ತು ಮೀಟಿಂಗ್ ಕರೆದಿರ್ತಾರೆ ಜಿ ಟಿ ದೇವೇಗೌಡರು. ನನಗೆ 8 ನನ್ನ ಅಸೆಂಬ್ಲಿ ಒಳಗೆ 8 ಅಸೆಂಬ್ಲಿಗಳು ಬರುತ್ತೆ. 7 ಅಸೆಂಬ್ಲಿಗಳಲ್ಲಿ JDS ನ ಶಾಸಕರು, ಸೋತಿರೋ ಶಾಸಕರು ಒಟ್ಟಿಗೆ ಪ್ರಚಾರ ಮಾಡ್ತಾ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ರಿಪೋರ್ಟ್ ತಗೊಳ್ಳಿ. ಅಲ್ಲ, ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಾಡಿದ ಇಂತಹ ಆಕ್ಷನ್ ಅಥವಾ ನಿಜಕ್ಕೂ ಮನಸ್ಫೂರ್ತಿಯಾದಂತಹ ಬೆಂಬಲ ಇದೆ ಅನ್ಸುತ್ತಾ? ಒಂದು ಸೆಕೆಂಡ್, ಎಕ್ಸೆಪ್ಟ್ ಚಾಮುಂಡೇಶ್ವರಿ. ಮೈಸೂರು ಪಾರ್ಲಿಮೆಂಟ್ ನಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲೂ ಕೂಡ ಪ್ರಾಬ್ಲಮ್ ಗಳಿಲ್ಲ ಎಕ್ಸೆಪ್ಟ್ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಕ್ಷೇತ್ರ ಸ್ವಲ್ಪ ಭಿನ್ನವಾದಂತ ಕ್ಷೇತ್ರ ಅದು. ಆ ಭಿನ್ನವಾದಂತ ಕ್ಷೇತ್ರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಾರಿ ಸೋತಿದ್ದಾರೆ. ಅದರಿಂದ ಸ್ವಲ್ಪ ಸಹಜವಾದಂತ ವೈರತ್ವಗಳು, ಸಹಜವಾದಂತ ಬಿಸಿ ವಾತಾವರಣ ಇದೆ. ಇನ್ನು 2-3 ದಿವಸದೊಳಗಡೆ 9 ತಾರೀಕು ಇಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಸೇರಿ ಒಟ್ಟಿಗೆ ಒಂದು ದೊಡ್ಡ ಮಟ್ಟದ ಒಂದು 50,000 ಜನ ಸೇರಿ ಒಂದು ಬಹಿರಂಗ ಸಭೆ ಮಾಡ್ತಾ ಇದೀವಿ. ದೇವೇಗೌಡರು, ಸನ್ಮಾನ್ಯ ಸಿದ್ದರಾಮಯ್ಯ ಒಂದೇ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ವಿಜಯಕುಮಾರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.